ಸಿಂದಗಿ ಗೆಲುವಿಗಾಗಿ ಬಿಜೆಪಿಯಿಂದ ಭರ್ಜರಿ ಲೆಕ್ಕಾಚಾರಗಳು ನಡೆಯತಾ ಇವೆ ಸಿಂದಗಿ ಓಟ್ ಬ್ಯಾಂಕ್ ಮೇಲೆ ಕಮಲ ಪಾಳಯ ಕಣ್ಣಿಟ್ಟಿದೆ ಆದರೆ ಸಿಂದಗಿಯಲ್ಲಿ ಬಿಜೆಪಿ ಗೆಲ್ಲುವುದು ಸುಲಭದ ಮಾತಲ್ಲ ಹಾಗಾದ್ರೆ ಸಿಂದಗಿ ಗೆಲ್ಲೋದು ಯಾರು ಹೇಗಿದೆ ಲೆಕ್ಕಾಚಾರ ಸಿಂದಗಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಅಲೆ ಯಾವ ರೀತಿ ಇದೆ ಅನುಕಂಪವನ್ನ ಇಲ್ಲಿ ಬಳಸಿಕೊಳ್ಳಲಾಗುತ್ತಾ ಸಿಂದಗಿಯಲ್ಲಿ ಹೇಗಿದೆ ಅಭ್ಯರ್ಥಿಗಳ ಪ್ಲಸ್ ಮೈನಸ್ ನ್ಯೂಸ್ ಫಸ್ಟ್ ಬಳಿ ಇದೆ ಇದರ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಈ ಕುರಿತಂತೆ ಎಕ್ಸ್ಪ್ಲೇನ್ ಮಾಡುತ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಓವರ್ ಟು ಮಧುಸೂದನ್ थैंक यू सभा ईगागले हानगल विधानसभा क्षेत्र उपचुनाव अखाड़ हेगित्तु अन्नोदन्न नावीगागले नोडिदीवि ईग सिंदगी सर्दी सिंदगीयल्लू कूड ई बारी बीजेपी गे सिडिलु बड़दु बिडुत्ता अन्नो आतंक एदुरागिदे कारण एनु माजी शासकरिगे ई बारी बीजेपी मणे हाकिदे ईग रमेश बूस्नूर बीजेपी टिकेट अभ्यर्थी आगिदारे आदरे प्रचारद अखाडदल्लि यारेल्ल इर्तारे उस्तुवारिगळु याव रीति निभायिसुत्तारे इदन्न नोडोदाद्रे हानगल विधानसभा क्षेत्र उपचुनाव कण इत्तल्ल ಅದಕ್ಕಿಂತ ಬಹಳ ವಿಭಿನ್ನವಾಗಿ ಏನಿಲ್ಲ ಸಿಂದಗಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಅಕಡ ಮೊದಲನೆಯದಾಗಿ ಬಿಜೆಪಿಯ ಪ್ಲಸ್ ಮತ್ತೆ ಮೈನಸ್ ಅನ್ನು ನೋಡೋದಾದ್ರೆ ನೋಡಿ ಸಿಂದಗಿಯಲ್ಲೂ ಕೂಡ ಬಿಜೆಪಿಗೆ ಸಿಡಿಲು ಬಡಿಯೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಕಾರಣ ಏನು ಮೊದಲನೇ ಕಾರಣ 2018 ರಲ್ಲಿ ಕಣಕ್ಕಿಳಿದು ಪರಾಭವಗೊಂಡಿದ್ದ ಬೂಸ್ನೂರ್ಗೆ ಬಿಜೆಪಿ ಮಣೆ ಹಾಕಿದೆ ಇದು ಮೊದಲನೇದು ಪರಾಭವಗೊಂಡಿರುವಂತ ಅಭ್ಯರ್ಥಿಗೆ ಈ ಬಾರಿ ಬಿಜೆಪಿ ಮಣೆ ಹಾಕಿದೆ ಮೊದಲನೇ ಕಾರಣ ಎರಡನೇ ಕಾರಣ जे डी एस तेक्केयल्लि इद्दंत क्षेत्रवन्न बीजेपी गे तरोदु सुलभद मातल्ल कारण एनु 1994 रल्लि शासकरागिद्दंत मनगुळि अवरु कंटिन्यूस आगि नालक्कु एलेक्षन् न सोतिद्रु 99 2004 2008 2013 बट 2018 रल्लि अनुकंपद आधारद मेले मतदार अवरन्न गेलिसि शासकरागि कळिसिद्रु सम्मिश्र सरकारदल्लि खुद्दु मंत्री कूड़ा आगे एम सी मनगुड़ियवरु सम्मिश्र सरकार पतन आयतु आमेल एम सी मनगुड़ियवरु शासकरागिद्दरु विपर्यास अनारोग्यद कारणदिंद अवरु विधिवशरादरु ईग उपचुनावणे एदुरागिदे अवर आय्केयागिद्दे अनुकंप जे डी एस अभ्यर्थियागि कणक्किळिदु आय्केयागिद्दे अनुकंप ई अनुकंपद अले अवर मगनिगे एनादरु होद्रे बीजेपिगे कष्ट आगुत्ते जे डी एस तेक्केयल्लित्तु अवर मग इवाग अशोक मनगुड़ियवरु कांग्रेस्गे होगिद्दारे ईग कांग्रेस्न अभ्यर्थियागि उम्मेदुवारिकेयन्न सल्लिके माडिद्दारे आद्रे ನೇರವಾಗಿ ಅನುಕಂಪ ಈಗಲೂ ವರ್ಕೌಟ್ ಆದ್ರೆ ಬಿಜೆಪಿಗೆ ಕಷ್ಟ ಆಗುತ್ತೆ ಜೆಡಿಎಸ್ ತಕ್ಕೆಯಲ್ಲಿ ಇದ್ದಂತ ಕ್ಷೇತ್ರವನ್ನ ಬಿಜೆಪಿ ತಕ್ಕೆಗೆ ತರೋ ಅಂತದ್ದು ಅನ್ನೋದು ಎರಡನೇ ಕಾರಣ ಇನ್ನು ಮೂರನೇ ಕಾರಣ ಮಾಜಿ ಶಾಸಕ ಮನಗುಳಿ ಅವರ ಪುತ್ರ ಅಶೋಕ್ ಮನಗುಳಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಾರೆ ನೋಡಿ ಅವರ ತಂದೆ ಎಂಸಿ ಮನಗುಳಿ ಅವರು ಕ್ಷೇತ್ರದಲ್ಲಿ ಶಾಸಕರಾಗಿ ಕೆಲಸವನ್ನ ಮಾಡಿದ್ದಾರೆ ಕ್ಷೇತ್ರದ ಮೇಲೆ ಮಗನಿಗೂ ಕೂಡ ಹಿಡಿತ ಇತ್ತು ಅಪ್ಪನಿಗೆ ವಯಸ್ಸಾಗಿದೆ ಅಂತ ಮಗ ಕೂಡ ಕ್ಷೇತ್ರದಲ್ಲಿ ಪರ್ಯಾಟನೆ ಸಂಚಾರವನ್ನ ಮಾಡ್ತಾ ಇದ್ದರು ಹೀಗಾಗಿ ಕ್ಷೇತ್ರದ ಮೇಲೆ ಖಂಡಿತವಾಗ್ಲೂ ಆಫ್ ಕೋರ್ಸ್ ಅಶೋಕ್ ಮನಗುಳಿ ಅವರಿಗೆ ಹಿಡಿತ ಇದೆ ಈ ಹಿಡಿತವನ್ನ ನೇರವಾಗಿ ರಮೇಶ್ ಬೂಸ್ನೂರ್ ತೆಗೆದುಕೊಳ್ಳೋ ಅಂತದ್ದು ಕಷ್ಟ ಸಾಧ್ಯ ಅಂತ ಹೇಳಲಾಗ್ತಾ ಇದೆ ಕಾರಣ ನಾಲ್ಕು ಮನಗುಳಿ ನಿಧನದ ಅನುಕಂಪ ಅವರ ಪುತ್ರನಿಗೆ ವರ್ಕೌಟ್ ಆಗೋ ಅಂತ ಚಾನ್ಸಸ್ ಇದೆ ನೋಡಿ ನಾಲ್ಕು ಬಾರಿ ಅವರು ಪರಾಭವಗೊಂಡಿದ್ದಾರೆ ಐದನೇ ಚುನಾವಣೆಯಲ್ಲಿ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ ಬಟ್ ಅವಧಿ ಕಂಪ್ಲೀಟ್ ಮಾಡಕಾಗಿಲ್ಲ ದುರ್ವಿಧಿ ನೇರವಾಗಿ ಅವರು ಮೃತರಾಗಿದ್ದಾರೆ ಹೀಗಾಗಿ ಏನು ಮಾಡಬಹುದು ನನಗೆ ವೋಟ್ ಕೊಡಿ ಅಂತ ಮಗ ಕೇಳಬಹುದು ಇದು ಕೂಡ ಕಾರಣ ಇನ್ನು ಕಾರಣ ನಂಬರ್ 5 ರಮೇಶ್ ಬೂಸ್ನೂರ್ ಪರ ಘಟಾನುಘಟಿ ನಾಯಕರಿಂದ ಮತಯಾಚನೆ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಎದುರಾಗ್ತಾ ಇದೆ ಈಗ ಲಕ್ಷ್ಮಣ್ ಸೌದಿ ಅವರನ್ನ ಒಬ್ಬರನ್ನ ಬಿಟ್ರೆ ಬೇರೆ ಯಾರು ಘಟಾನುಘಟಿ ನಾಯಕರು ಕ್ಷೇತ್ರದಲ್ಲಿ ಬಿಡಿಬಿಟ್ಟು ಇನ್ನು ಪ್ರಚಾರಕ್ಕೆ ಬಂದಿಲ್ಲ ಹೀಗಾಗಿ ಇದು ಕೂಡ ಅನುಮಾನ ಅಂತ ಹೇಳಲಾಗ್ತಾ ಇದೆ ಕಾರಣ 6 ರಾಜ್ಯ ಬಿಜೆಪಿ ನಾಯಕತ್ವ ಬದಲಾವಣೆಯಿಂದ ದೊಡ್ಡ ಪ್ರಮಾಣದ ಸಂಚಲನ ವಿಜಯಪುರ ಜಿಲ್ಲೆಯ ಸಿಂದಗಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಆಗ್ತಾ ಇದೆ ಕಾರಣ ಏನು ಅಂತ ಹೇಳಿದ್ರೆ ಲಿಂಗಾಯಿತ ಮತಗಳು ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಅದೇ ನಿರ್ಣಾಯಕ ಅನ್ನೋ ಕಾರಣ ಇನ್ನು ಕಾರಣ ನಂಬರ್ 7 ಕ್ಷೇತ್ರದಲ್ಲಿ ಬೀಡುಬಿಟ್ಟು ಮಾಜಿ ಡಿಸಿಎಂ ಲಕ್ಷ್ಮಣ್ ಸೌದಿ ಬರ್ಜರಿ ಪ್ರಚಾರವನ್ನ ಆರಂಭಿಸಿದರೆ ಅಭ್ಯರ್ಥಿ ರಮೇಶ್ ಬೂಸ್ನೂರ್ ಗೆಲುವಿಗಾಗಿ ಅವರೊಬ್ಬರೇ ಶ್ರಮಿಸ್ತಾ ಇದ್ದಾರೆ ಕಾರಣ ನಂಬರ್ 8 ಡಿಸಿಎಂ ಆಗಿದ್ದವರನ್ನ ಕ್ಯಾಬಿನೆಟ್ ಗೂ ಕೂಡ ಸೇರಿಸಿಕೊಳ್ಳದೆ ಇರೋ ಅಂತದ್ದು ಯಾಕೆ ಅನ್ನೋ ಪ್ರಶ್ನೆಯನ್ನ ಕಾಂಗ್ರೆಸ್ ನಾಯಕರು ಮಾಡುವಂತ ಸಾಧ್ಯತೆ ಇದೆ ಇದಕ್ಕೆ ಲಕ್ಷ್ಮಣ್ ಸೌದಿ ಆದಿಯಾಗಿ ಪ್ರತಿಯೊಬ್ಬ ಬಿಜೆಪಿಯ ಯಾರೆಲ್ಲ ಬರ್ತಾರೋ ಪ್ರಚಾರಕ್ಕೆ ಅವರೆಲ್ಲರೂ ಕೂಡ ಉತ್ತರವನ್ನ ಹೇಳಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗೋ ಸಾಧ್ಯತೆ ಇದೆ ಕಾರಣ 9 ಕಾಂಗ್ರೆಸ್ ಮತ್ತು ಜೆಡಿಎಸ್ ಮಾತುಕತೆಗಳನ್ನು ಬಿಜೆಪಿ ಈ ತನಕ ಅಸ್ತ್ರವಾಗಿ ಪರಿಗಣಿಸಿಲ್ಲ ಜೆಡಿಎಸ್ ನ ಶಾಸಕಾಂಗ ಪಕ್ಷದ ನಾಯಕ ಎಚ್ಡಿ ಕುಮಾರಸ್ವಾಮಿ ಅವರು ಒಂದು ಕಡೆ ಹೇಳಿಕೆಯನ್ನು ನೀಡಿದ್ರು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮತ್ತೊಂದು ಕಡೆ ಹೇಳಿಕೆಯನ್ನು ನೀಡಿದ್ರು ಎಂಸಿ ಮನಗುಳಿ ಅವರು ಮೃತರಾಗಕ್ಕಿಂತ ಮುಂಚೆ ಅವರ ಪುತ್ರ ಅಶೋಕ್ ಮನಗುಳಿನ ಕಾಂಗ್ರೆಸ್ ತೆಕ್ಕೆಗೆ ಹಾಕಿದ್ದಾರೆ ಅನ್ನೋ ಒಂದು ಹೇಳಿಕೆ ಇದೆಯಲ್ಲ ಅದನ್ನ ಈ ತನಕ ಬಿಜೆಪಿ ಕ್ಯಾಚ್ ಮಾಡಿಲ್ಲ ಅದನ್ನ ತಗೊಂಡು ಹೋಗ್ತಾ ಇಲ್ಲ ತೆಗೆದುಕೊಂಡಿಲ್ಲ ಅದೇ ಕಾಂಗ್ರೆಸ್ ಗೆ ಪ್ಲಸ್ ಆಗೋ ಅಂತ ಸಾಧ್ಯತೆ ಇದೆ ಇನ್ನು ಕಾರಣ ನಂಬರ್ 10 ನ ನೋಡೋದಾದ್ರೆ
ಉಸ್ತುವಾರಿಗಳು ಸರಿಯಾಗಿ ಪ್ರಚಾರದ ಕಣದಲ್ಲಿ ಗುರುತಿಸಿಕೊಳ್ಳೋದೇ ಇರೋದು. ನಾನು ಈಗಾಗಲೇ ಹೇಳಿದೆ, ಉಲ್ಲೇಖ ಮಾಡಿದೆ ನೋಡಿ, ಯಾರು ಕೂಡ ಲಕ್ಷ್ಮಣ ಸವದಿ ಒಬ್ಬರನ್ನ ಬಿಟ್ಟರೆ ಉಸ್ತುವಾರಿಗಳು ಅಂತ ಇರೋರು ಈ ತನಕ ಸಿಂದಗಿ ಕಡೆ ಮುಖ ಮಾಡಿಲ್ಲ. ಇದು ಬಿಜೆಪಿಗೆ ಬರ ಸಿಡಿಲನ್ನ ಬಡಿಸೋ ಅಂತ ಸಾಧ್ಯತೆ ಇದೆ. ಇನ್ನು ಇದು ಬಿಜೆಪಿಯ ಒಂದಷ್ಟು ವಿಚಾರಗಳು. ಆದರೆ ಮೊಟ್ಟ ಮೊದಲ ಬಾರಿಗೆ ಚುನಾವಣಾ ಅಖಾಡದಲ್ಲಿ ಗುರುತಿಸ್ಕೊಳ್ತಾರೋ ಅಂತ ಮನುಗುಳಿ ಅವರ ಪುತ್ರ ಅಶೋಕ್ ಮನುಗುಳಿ ಇದರಲ್ಲ, ಅವ್ರಿಗೆ ಈ ಒಂದು ಚುನಾವಣೆ ಬಹಳ ಪ್ರತಿಷ್ಠೆ. ಕಾರಣ ಏನು? ತಮ್ಮ ತಂದೆಯ ನಿಧನದಿಂದ ಎದುರಾಗಿರೋ ಅಂತ ಉಪಚುನಾವಣೆಯಲ್ಲಿ ಅವರು ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿತಾ ಇದ್ದಾರೆ. ಹೀಗಾಗಿ ಅವರ ಒಂದು ಲಾಭ ಹೇಗಿರುತ್ತೆ ಅನ್ನೋದನ್ನು ನೋಡೋದಾದರೆ, ಕಾಂಗ್ರೆಸ್ ಗೆಲುವಿಗೆ ಮೊದಲ ಕಾರಣ ಆಗೋದೇ ಅನುಕಂಪದ ಅಲೆ. ಈಗಾಗಲೇ ಉಲ್ಲೇಖ ಮಾಡಿದೆ, ನಾಲ್ಕು ಚುನಾವಣೆಯನ್ನು ಕಂಟಿನ್ಯೂಸ್ ಆಗಿ ಸೋತು ಐದನೇ ಚುನಾವಣೆಯಲ್ಲಿ ಶಾಸಕರಾಗಿ ಆಯ್ಕೆಯಾಗಿ ಸಮ್ಮಿಶ್ರ ಸರ್ಕಾರದಲ್ಲಿ ಅವರು ಮಂತ್ರಿಗಳಾಗಿದ್ದರು. ಅವಧಿ ಕಂಪ್ಲೀಟ್ ಮಾಡಲಿಲ್ಲ ಅನ್ನೋ ವಿಚಾರವನ್ನೇ ಮತದಾರರ ಮುಂದೆ ಹೇಳಬಹುದು. ಇದು ಲಾಭ ಒಂದು. ಇನ್ನು ಲಾಭ ಎರಡು, ತಂದೆಯ ನಿಧನವನ್ನು ಅಸ್ತ್ರವಾಗಿ ಮಾಡ್ಕೋಬಹುದು ನೇರವಾಗಿ ಅಶೋಕ್ ಮನುಗುಳಿ ಅವರು, ಅದವ್ರಿಗೆ ಲಾಭ ಆಗಬಹುದು. ಲಾಭ ನಂಬರ್ ಮೂರು, ಮನುಗುಳಿ ಅವರು ಸಚಿವರಾಗಿದ್ದಾಗ ಕ್ಷೇತ್ರಕ್ಕೆ ಮಾಡಿರೋ ಅಂಥ ಅಭಿವೃದ್ಧಿ ಕೆಲಸಗಳು ಶ್ರೀರಕ್ಷೆ ಆಗೋ ಅಂಥ ಸಾಧ್ಯತೆ ಇದೆ. ಇದು ಕೂಡ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನು ಲಾಭ ನಂಬರ್ ನಾಲ್ಕು, ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಜೋಡಿಯ ಮೋಡಿ ನೋಡಿ, ಹಾವು ಮುಂಗುಸಿ ಥರ ಕಿತ್ತಾಡ್ತಾ ಇದ್ರು. ಯಾರು ನಾಯಕತ್ವ, ಯಾರು ಮುಂದಕ್ಕೆ ಹೋಗಬೇಕು, ಯಾರು ಮುಂದಿನ ಮುಖ್ಯಮಂತ್ರಿ, ಈ ಎಲ್ಲ ವಿಚಾರಗಳು ಕೂಡ ಕಾಂಗ್ರೆಸ್ನಲ್ಲಿ ಒಂದಷ್ಟು ಗೊಂದಲವನ್ನು ಉಂಟು ಮಾಡಿತ್ತು. ಆದರೆ ಇತ್ತೀಚೆಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಒಂದೇ ನಾಣ್ಯದ ಎರಡು ಮುಖಗಳ ಥರ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಜೋಡಿ ಮೋಡಿ ಮಾಡೋ ಅಂತ ಸಾಧ್ಯತೆ ಇದೆ ಸಿಂದಗಿ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಅಖಾಡದಲ್ಲಿ ಅಂತ ಹೇಳಲಾಗ್ತಾ ಇದೆ. ಅದು ಕಾಂಗ್ರೆಸ್ಗೆ ಲಾಭ. ಇನ್ನು ಲಾಭ ನಂಬರ್ ಐದು, ಮನುಗುಳಿ ಬದುಕಿದ್ದಾಗ ಅವರ ಪುತ್ರ ಅಶೋಕ್ ಮನುಗುಳಿನ ಕಾಂಗ್ರೆಸ್ ತೆಕ್ಕೆಗೆ ಹಾಕಿದ್ರು ಅನ್ನೋ ಒಂದು ಹೇಳಿಕೆ ಇದೆಯಲ್ಲ, ಈ ಹೇಳಿಕೆ ಸಾಕಷ್ಟು ಮತಗಳನ್ನು ನೇರವಾಗಿ ಕಾಂಗ್ರೆಸ್ನತ್ತ ಸೆಳೆಯೋ ಅಂಥ ಪವರ್ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗೆ ಲಾಭಗಳ ಮೇಲೆ ಲಾಭಗಳು ಕಾಂಗ್ರೆಸ್ಗೆ ಆಗ್ತಾ ಇದೆ. ಇನ್ನು ಲಾಭ ನಂಬರ್ ಆರು, ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಕೂಡ ಈ ಬಾರಿ ಕಾಂಗ್ರೆಸ್ನ ನಾಯಕರು ಉಪಚುನಾವಣಾ ಅಖಾಡದಲ್ಲಿ ಪ್ರಚಾರ ಮಾಡೋ ಅಂಥ ಸಾಧ್ಯತೆ ಇದೆ. ಕಾರಣ ಏನು? ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಯಿತು, ಯಾಕೆ ಮಾಡಿದ್ರು? ಸಮ್ಮಿಶ್ರ ಸರ್ಕಾರವನ್ನು ಕೆಡವಿದ್ದು ಬಿಜೆಪಿ ಅವರು ನಾಯಕತ್ವವನ್ನು ಕಂಪ್ಲೀಟ್ ಮಾಡಲಿಲ್ಲ, ಯಡಿಯೂರಪ್ಪನವ್ರನ್ನ ಕೆಳಗಡೆ ಇಳಿಸಿದ್ರು, ಲಿಂಗಾಯತ ಸಮುದಾಯದ ನಾಯಕರನ್ನು ಯಾಕೆ ಕೆಳಗಡೆ ಇಳಿಸಿದ್ರು ಅನ್ನೋ ಪ್ರಶ್ನೆಯನ್ನು ಮಾಡ್ತಾ ಈ ಬಾರಿ ಉಪಚುನಾವಣಾ ಕದನದಲ್ಲಿ ಗೆದ್ದಿದ್ದೆ. ಆದರೆ ಮುಂದೆ ಚುನಾವಣೆಯಲ್ಲಿ, ಸಾರ್ವತ್ರಿಕ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಅಧಿಕಾರಕ್ಕೆ ಬರೋಲ್ಲ ಅನ್ನೋ ಒಂದು ಮಾತನ್ನು ಮತದಾರರ ಮುಂದೆ ಹೇಳೋ ಅಂಥ ಸಾಧ್ಯತೆ ಇದೆ. ಇನ್ನು ಕಾರಣ ನಂಬರ್ ಏಳು, ಈಗ ಕಾಂಗ್ರೆಸ್ಗೆ ಆಯ್ಕೆಯಾದರೆ ಮುಂದೆ ಸಹಕಾರಿಯಾಗಲಿದೆ ಅನ್ನೋ ಅಂಥ ಹುಮ್ಮಸ್ಸು. ನೋಡಿ, ಈಗ ಒಂದು ವೇಳೆ ಏನಾದರೂ ಕಾಂಗ್ರೆಸ್ನಿಂದ ನಾನು ಗೆದ್ದಿದ್ದೆ ಆದರೆ ಮುಂಬರುವಂಥ ದಿನದಲ್ಲಿ ಬಿಜೆಪಿ ಅಂತೂ ಅಧಿಕಾರಕ್ಕೆ ಬರಲ್ಲ, ಕಾಂಗ್ರೆಸ್ಸೇ ಬರೋದು. ಹೀಗಾಗಿ ಕ್ಷೇತ್ರಕ್ಕೆ, ಕ್ಷೇತ್ರದ ಜನತೆಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಮಾತುಗಳನ್ನು ಮತದಾರರ ಮುಂದೆ ಹೇಳೋ ಅಂಥದ್ದು. ಘಟಾನುಘಟಿ ಕಾಂಗ್ರೆಸ್ ನಾಯಕರು ಕೋವಿಡ್ ನಿಯಮವನ್ನು ಅನುಸರಣೆ ಮಾಡಿ ಬಿರುಸಿನ ಪ್ರಚಾರವನ್ನು ಕ್ಷೇತ್ರದಲ್ಲಿ ಮಾಡಿದ್ರೆ ಅದು ಅಭ್ಯರ್ಥಿಗೆ ಲಾಭ ಆಗುತ್ತೆ. ಇದು ಕೂಡ ಒಂದು ಮೇಜರ್ ವಿಚಾರ. ಇನ್ನು ಜೆ ಡಿ ಎಸ್ ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರೋದು ಕಾಂಗ್ರೆಸ್ಗೇನು ಅಷ್ಟೇನು ಎಫೆಕ್ಟ್ ಆಗಲ್ಲ. ದೊಡ್ಡ ಮಟ್ಟದ ಅಲ್ಪಸಂಖ್ಯಾತ ಮತಗಳು ನಿರ್ಣಾಯಕ ಅನ್ನೋಷ್ಟು ದೊಡ್ಡ ಮಟ್ಟದ ಮತಗಳೇನು ಈ ಬಾರಿ ಸಿಂದಗಿಯಲ್ಲಿ ಇಲ್ಲ ಅನ್ನೋದು ಕಾಂಗ್ರೆಸ್ ನಾಯಕರಿಗೆ ಗೊತ್ತಿದೆ. ಇನ್ನು ಹೀಗೆ ಸಾಲು ಸಾಲು ಅಂಶಗಳು ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದಿಷ್ಟೇ ಅಲ್ಲ, ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಜೋಡಿ ಒಂದು ವೇಳೆ ಮೋಡಿ ಮಾಡಿದ್ದೆ ಆದರೆ ನೇರವಾಗಿ ಈ ಸಿಂದಗಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿನ ನಗೆಯನ್ನು ಬೀರಬಹುದು. ಮತ್ತೊಂದು ಕಡೆ ಈ ಎರಡು ವಿಧಾನಸಭಾ ಕ್ಷೇತ್ರಗಳ ಒಂದು ಕಾಮನ್ ಫ್ಯಾಕ್ಟರ್, ಕಾಮನ್ ವಿಚಾರವನ್ನು ಹೇಳಿಬಿಡ್ತೀನಿ. ಈಗ ಬಿಜೆಪಿಗೆ ಸ್ಪಷ್ಟವಾದಂಥ ಬಹುಮತ ಇದೆ. ಒಂದು ವೇಳೆ ಎರಡರಲ್ಲಿ ಎರಡು ವಿಧಾನಸಭಾ ಕ್ಷೇತ್ರಗಳು ಗೆದ್ದರೂ ಏನೂ ವ್ಯತ್ಯಾಸ ಆಗಲ್ಲ, ಎರಡರಲ್ಲಿ ಒಂದು ಗೆದ್ದು ಒಂದು ಸೋತರು ಏನೂ ವ್ಯತ್ಯಾಸ ಆಗಲ್ಲ, ಎರಡಕ್ಕೆ ಎರಡು ಸೋತರು ಸರ್ಕಾರ ಏನು ಬಿದ್ದು ಹೋಗಲ್ಲ. ಹೀಗಾಗಿ ನೇರವಾಗಿ ಬಿಜೆಪಿಗೆ ಒಂದಷ್ಟು ಹಿನ್ನಡೆ ಆಗಬಹುದು ಅನ್ನೋ ಅಂಶಗಳೇ ಹೆಚ್ಚಾಗಿದೆ. ಕಾಂಗ್ರೆಸ್ ಇದೆಲ್ಲದಕ್ಕೂ ಕೂಡ ಒಂದಷ್ಟು ಯೋಜನೆಯನ್ನು ರೂಪಿಸ್ಕೊಂಡಿದೆ ಅಂತ ಹೇಳಬಹುದು ಸಭಾ. ಓಕೆ, ಇಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಕುರಿತಂತೆ ನಾವು ಅಪ್ಡೇಟ್ಸ್ಗಳನ್ನು ನೋಡಿದ್ವಿ. ಮಧು, ಧನ್ಯವಾದ ನಿಮ್ಮೆಲ್ಲ ಅಪ್ಡೇಟ್ಸ್ಗಳಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.